ತನ್ನ ಕರಾಳತನವನ್ನ ಮುಚ್ಚಿಕೊಳ್ಳೋದಿಕ್ಕೆ ಸಿಎಂ ಅವರನ್ನ ಬಲಿ ಪಶು ಮಾಡಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರನ್ನ ದಾಳವಾಗಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ಸಿಎಂ ವಿರುದ್ಧವೂ ಕೂಡ ಗುಡುಗಿದ್ದಾರೆ. ಇವರಿಗೆ ಹಾಲುಮತ ಸಮುದಾಯದ ಟೋಪಿ ಧರಿಸೋದಿಕ್ಕೆ ಅಥವಾ ಪೇಟ ಧರಿಸೋದಿಕ್ಕೆ ನಾಚಿಕೆ ಆಗುತ್ತೆ, ಮುಜುಗರ ಆಗುತ್ತೆ. ಆದರೆ ಮುಸ್ಲಿಮರು ಕೊಟ್ಟಂತಹ ಅರಬ್ ಕಂಟ್ರಿಯಲ್ಲಿ ಧರಿಸುವಂತಹ ವೇಷಭೂಷಣಗಳನ್ನು ಧರಿಸೋದಕ್ಕೆ ಇವ್ರಿಗೆ ಖುಷಿಯಾಗುತ್ತೆ. ಹೀಗಾಗಿ ಚಾಮುಂಡಿ ತಾಯಿ ಬುದ್ಧಿ ಕಲಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಗುಡುಗಿದ್ರು ಶಾಸಕರು ಅನ್ನೋದನ್ನು ನೋಡೋಣ. ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸುವಂಥದ್ದು, ಕುಂಕುಮವನ್ನು ಹಚ್ಕೊಳ್ಳಿಕ್ಕೆ ತಿರಸ್ಕಾರ ಮಾಡೋದು, ಯಾವ ಹಾಲಮತ ಸಮಾಜದ ಪೀಠ ಸುತ್ತಿಕೊಳ್ಳಿಕ್ಕೆ ನಿಮಗೆ ಒಂದು ರೀತಿಯ ಅಪಮಾನ ಅನ್ನಿಸ್ತದೆ. ಅದೇ ಮುಸ್ಲಿಮರ ಆ ದುಬೈ ಕುವೈತ್ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೊಳ್ಳಿ ಖುಷಿ ಪಡ್ತೀವಿ, ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತಗೋತೀರಿ, ಇದೆಲ್ಲ ಶಿಕ್ಷೆ ದೇವ್ರು ಕೊಡ್ತಾ ಇದ್ದಾನೆ. ಹೌದು, ಕಾಂಗ್ರೆಸ್ನಲ್ಲಿರುವಂಥವರು ಸಿದ್ದರಾಮಯ್ಯನವ್ರನ್ನ ಬಲಿಪಶ ಮಾಡಿದ್ದಾರೆ. ಮುಗುಡ ಹಗರಣ ಆಗಿದ್ದು 8 ವರ್ಷದಿಂದ, ಹಾಂ, ಈಗ ಅದನ್ನು ಈಗ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಇರುವಂಥದ್ದನ್ನು ಯಾರು ತೆಗೆದವರು? ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದ್ದೀವಿ, ಜನರ ಮುಂದೆ ತಂದೀವಿ. ಅದರ ಪ್ರಾಯಶ್ಚಿತ್ತವಾಗಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ಈ ಪರಿಸ್ಥಿತಿ ಬಂದಿದೆ. ಹಾಂ, ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಸಿದ್ಧ ಮಲ್ಲಿಕಾರ್ಜುನಾಚಾರ್ಯ ಎಷ್ಟು ದುಡ್ಡು ತಗೊಂಡು ಮಲ್ಲಿಕಾರ್ಜುನ ಅವ್ರ ಮನೆಯವರ ಚುನಾವಣೆ ಮಾಡಿದ್ದಾನೆ. ಸಿದ್ದೇಶ್ವರ್ ಹೇಳ್ಯಾರಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡದಂತ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ. ರೇಣುಕಾಚಾರ್ಯನ ಮೊದಲು ಉಚ್ಚಾಟನೆ ಮಾಡ್ಬೇಕು, ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೋವು ಇದೆ ಕರ್ನಾಟಕ.